ಹೊಸಟಳ್ಳಿ ಪೊಲೀಸ್ ಠಾಣೆಯಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಆದಂತಹ ಸುಂದರ್ ಸರ್ ಅವರ ನೇತೃತ್ವದಲ್ಲಿ ಅವರ ಎಲ್ಲ ತಂಡ ಕೂಡ ಸೇರಿಕೊಂಡು ಏನು ನಮ್ಮ ಹೊಸಕೋಟೆ ತಾಲೂಕಲ್ಲಿರ್ತಕ್ಕಂಥ ನಂದಗುಡಿ ಹೋಬಳಿ ಆಗಿರ್ಬೋದು, ಸೂಲ್ಬೆಲೆ ಹೋಬಳಿ ಆಗಿರ್ಬೋದು, ಕಸ್ಬಾ ಅನಗೊಂಡಹಳ್ಳಿ ಹೋಬಳಿ ಚಡಗಿನಹಳ್ಳಿ ಭಾಗದಲ್ಲಿ ಸುಮಾರು ಒಂದು 2 ತಿಂಗಳ ಹಿಂದೆಯಿಂದ ಹೊರ ರಾಜ್ಯಗಳಿಂದ ಬಂದು ಒಂದು ತಂಡ ಥರ ರಚನೆ ಮಾಡಿಕೊಂಡು ಅವರ ಒಂದು ಕಳ್ತನ ಮತ್ತು ಈ ಒಂದು ಕದ್ದಾಳಿಕೆ ಮಾಡೋಂಥದ್ದೇ ಅವ್ರದ್ದೊಂದು ತಂಡಗಳಿದ್ದು. ಒಂದು ವಾರದಲ್ಲಿ ನಾವು ನೋಡಿದ್ರೆ ಕೇಬಲ್ಗಳು ಕಳ್ತನ ಆದರೆ, ಮತ್ತೊಂದು ವಾರ ಮೋಟ್ರ್ಗಳು ಕಳ್ತನ, ಇನ್ನೊಂದು ವಾರ ನೋಡಿದ್ರೆ ಗಾಡಿಗಳಲ್ಲಿರ್ತಕ್ಕಂಥ ಬ್ಯಾಟ್ರಿಗಳ ಕಳ್ತನ. ಈ ರೀತಿಯಾಗಿ ಗುಂಪು ಮಾಡಿಕೊಂಡು ಟಾರ್ಗೆಟ್ ಮಾಡಿಕೊಂಡು ವ್ಯವಸ್ಥಿತವಾಗಿ ಈ ಒಂದು ಕಳ್ತನ ನಡೀತಾ ಇದ್ದಂಥ ಪ್ರಕ್ರಿಯೆಗಳನ್ನ ಗುರುತಿಸ್ಕೊಂಡು ನಮ್ಮಲ್ಲಿರ್ತಕ್ಕಂಥ ರೈತರು ಇವತ್ತು ಎಲ್ಲರೂ ಕೂಡ ನೀರುಗಳನ್ನ ಹರಿಸಿ ಬೆಳೆಗಳನ್ನ ಬೆಳೆಯುವಂಥದ್ದು ನಮ್ಮ ಭಾಗಗಳಲ್ಲಿ ಅವರ ತೋಟಗಳಲ್ಲಿ ಕದ್ದಿರ್ತಕ್ಕಂಥ ಮೋಟ್ರ್ಗಳನ್ನ ನಾವು ವಾಪಸ್ ಹುಡುಕೊಳ್ಬೇಕು ಅಂತೇಳಿ ಅವರಿವತ್ತು ತಂಡ ರಚನೆ ಮಾಡಿಕೊಂಡು ವ್ಯವಸ್ಥಿತವಾದಂಥ ಒಂದು ತನಿಖೆಯನ್ನು ಮಾಡಿ, ತನಿಖೆ ಮಾಡೋದಲ್ಲದೆ ಅಲ್ಲಿ ಯಾರು ತಪ್ಪಿತಸ್ಥರಿರ್ತಾರೋ ಅವ್ರನ್ನ ಬಂಧನ ಮಾಡ್ಕೊಂಡು ಬಂದು ಬಂಧನ ಮಾಡಿ ಎಲ್ಲೆಲ್ಲಿ ಇವುಗಳ ಒಂದು ವ್ಯಾಪಾರ ವ್ಯವಹಾರ ಮಾರಾಟ ಸ್ಕ್ರಾಪ್ ಎಲ್ಲ ವ್ಯವಸ್ಥೆ ಏನು ನಡೀತಾ ಇತ್ತೋ ಅದನ್ನೆಲ್ಲ ಕೂಡ ಗುರುತಿಸಿ 40 ಮೋಟ್ರ್ಗಳನ್ನ ರಿಕವರಿ ಮಾಡೋದಲ್ಲದೆ ಯಾರು ಈ ರೀತಿಯಾದಂಥ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡವರೋ ಅವ್ರ ಕಡೆಯಿಂದ ದಂಡ ಹಾಕುವ ಮುಖಾಂತರವಾಗಿ ಹಳೆ ಮೋಟ್ರ್ಗಳೆಲ್ಲ ಅದಕ್ಕೆ ಪರ್ಯಾಯವಾಗಿ ಕಳ್ತಾನ ಆಗಿರ್ತಕ್ಕಂಥವ್ರ ಪರ್ಯಾಯವಾಗಿ ಹೊಸ ನೂತನವಾದಂಥ ಮೋಟ್ರ್ಗಳನ್ನ ಅದೇ ಹಳೇದನ್ನು ರಿಕವರಿ ಆದರೆ ಹಳೇದೆಲ್ಲ ರಿಕವರಿ ಆಗಲಿ ಅದಕ್ಕೆ ಪರ್ಯಾಯವಾಗಿ ಹೊಸ ಮೋಟ್ರ್ಗಳನ್ನ ರಿಕವರಿ ಮಾಡಿಕೊಳ್ಳುವಂಥ ಕೆಲಸನ ಮಾಡಿರ್ತಕ್ಕಂಥ ನಮ್ಮ ತಿಮ್ಮಶೆಟ್ಟಹಳ್ಳಿ ಪೊಲೀಸ್ ಠಾಣೆಯ ಸಿಬ್ಬಂದಿ ವರ್ಗದವ್ರಿಗೂ, ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಇನ್ಸ್ಪೆಕ್ಟರ್ವರ್ಗೂ ಕೂಡ, ತಾಲೂಕಿನ ಸಮಸ್ತ ಒಂದು ರೈತ ವರ್ಗದವರು ಏನಿದ್ದಾರೆ, ನಮ್ಮ ಕಾರ್ಯಕರ್ತರುಗಳು ಮುಖಂಡರುಗಳಿದ್ದಾರೆ, ಅವರೆಲ್ಲರ ಪರವಾಗಿ ಮನಸ್ಪೂರ್ವಕವಾದಂಥ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಕ್ಕೆ ನಾನು ಬಯಸ್ತೇನೆ. ಇಲ್ಲಿರ್ತಕ್ಕಂಥ ನಮ್ಮ ಪೊಲೀಸ್ ಠಾಣೆಯ ಸಿಬ್ಬಂದಿ ವರ್ಗದವ್ರಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗಲಿ ಅನ್ನೋಂಥ ನಿಟ್ಟಿನಲ್ಲಿ ಎಲ್ಲರಿಗೂ ಕೂಡ ಇವತ್ತು ಹೆಲ್ಮೆಟ್ಗಳ ವ್ಯವಸ್ಥೆನ ನಮ್ಮ ಮುಖಂಡರು ಎಲ್ಲರೂ ಕೂಡ ಒಟ್ಟಾರೆಯಾಗಿ ಒಗ್ಗಟ್ಟಾಗಿ ಸೇರಿಕೊಂಡು ಇಲ್ಲಿ ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಇವತ್ತು ಒಂದು ಹೆಲ್ಮೆಟ್ನ ವಿತರಣೆ ಕಾರ್ಯಕ್ರಮ, ಜೊತೆಗೆ ವಿಶೇಷವಾಗಿ ತಿರುಮಶೆಟ್ಟಹಳ್ಳಿ ಸರ್ಕಲಲ್ಲಿದ್ದಂಥ ಆಂಜನೇಯ ಸ್ವಾಮಿಯ ಒಂದು ವಿಗ್ರಹ ಏನಿತ್ತು, ಒಂದು ಕಲ್ಲೇನಿತ್ತು, ಆ ಕಲ್ಲನ್ನ ಇವತ್ತು ತಂದು ಪೊಲೀಸ್ ಠಾಣೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ರಸ್ತೆಯಲ್ಲಿದ್ದಕ್ಕೆ ಒಂದು ಒಳ್ಳೆ ಸೂಕ್ತವಾದಂಥ ಜಾಗನ ಗೌರವನ ಕೊಟ್ಟು ಒಂದು ಮಂಟಪನ ಮಾಡಿ ಇವತ್ತು ಆ ಮಂಟಪನ ಮತ್ತು ದೇವಾಲಯ ಗುಡಿನ ಲೋಕಾರ್ಪಣೆ ಮಾಡೋಂಥ ಕೆಲಸನ ಕೂಡ ಮಾಡಿಕೊಟ್ಟಿದ್ದೀವಿ. ತಿರುಮಶೆಟ್ಟಹಳ್ಳಿ ಪೊಲೀಸ್ ಠಾಣೆಗೆ ಇವತ್ತು ಒಳಗಡೆ ಬಂದರೆ ನಿಜವಾಗ್ಲೂ ಮನಸ್ಸಿಗೆ ಒಂದು ಸಂತೋಷ ಆಗೋಂಥ ಕಡೆ ಇದೆ. ಯಾಕಂದರೆ ಸಹಜವಾಗಿ ಎಲ್ಲರೂ ಏನು ಅನ್ಕೋತಾರೆ, ಪೊಲೀಸ್ ಠಾಣೆಗೆ ಬಂದರೆ ಏನೋ ದಂಡ ವಿಧಿಸೋಂಥ ಜಾಗ ಅಂತೇಳಿ, ತಿರುಮಶೆಟ್ಟಹಳ್ಳಿ ಪೊಲೀಸ್ ಠಾಣೆಯ ಒಂದು ವಾತಾವರಣನ ನೋಡಿದ್ರೆ ಖಂಡಿತವಾಗಿ ಕೂಡ ಇದು ದಂಡ ವಿತರಿಸೋಂಥ ಕಡೆ ಅಲ್ಲ, ನ್ಯಾಯ ದೊರಕಂಥ ಸ್ಥಳ ಅಂತೇಳಿ ನಾನು ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಈ ಠಾಣೆಯ ಬಗ್ಗೆ ವಾತಾವರಣದ ಬಗ್ಗೆ ಹೇಳ್ಕೊತೀನಿ. ಇಲ್ಲಿ ಬಂದಾಗಿಂದನೂ ಕೂಡ ಸುಂದರ್ ಅವರು ಬಂದಾಗಿಂದ ಅವರೇನು ಇಲ್ಲಿ ಕೆಲಸ ಮಾಡ್ತಾಯಿದ್ರೆ ಎಲ್ಲರಿಗೂ ಕೂಡ ಪೊಲೀಸ್ ಕೇಸ್ಗಳಾಗಿರ್ಬೋದು, FIR ಗಳಾಗಿರ್ಬೋದು ಎಲ್ಲವನ್ನು ಕೂಡ ಕಡಿಮೆ ಮಾಡಿಕೊಂಡು ನಡೀತಾ ಇದ್ದಂಥ ದಂಧೆಗಳನ್ನ ತಡೆಗಟ್ಟೋದ್ರ ಬಗ್ಗೆ ವಿಶೇಷವಾದಂಥ ಕಾಳಜಿ ಗಮನ ತಗೊಂಡು ಒಳ್ಳೆ ರೀತಿಯಾದಂಥ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇದೊಂದು ಕಾರ್ಯ ಮಾಡಿರೋದಕ್ಕೋಸ್ಕರ ನಾನು ಕೂಡ ನನ್ನ ಕಡೆಯಿಂದ ಗೃಹ ಸಚಿವರಿಗೆ ಒಂದು ಶಿಫಾರಸು ಪತ್ರ ಕೊಡ್ತೀನಿ, ನಿಮ್ಗೆ ಏನಾದರೂ ಒಂದು ಮಾಡಿ ಗುರುತಿಸಿ ಒಂದು ಗೌರವ ಕೊಡಬೇಕು ಅಂತೇಳಿ ಈ ಒಂದು ಕಾರ್ಯಾಚರಣೆಗೆ ಅಂತೇಳಿ ಠಾಣೆಗಳೆಲ್ಲ ಇದೆ ನಮ್ಮ ನಂದಗುಡಿ ಇರೋ ಕಡೆ, ಅದ್ರ ಪಕ್ಕದಲ್ಲಿ ಕ್ವಾರ್ಟರ್ಸ್ ಇದೆ, ಸೂಲ್ಬೆಲೆ ಠಾಣೆ ಪಕ್ಕದಲ್ಲಿ ಕ್ವಾರ್ಟರ್ಸ್ ಇದೆ, ಟೌನಲ್ಲಿ ಇರೋ ಪೊಲೀಸ್ ಸ್ಟೇಷನ್ ಕ್ವಾರ್ಟರ್ಸ್ ಇದೆ. ಇಲ್ಲಿ ನಮ್ಮ TS ಹಳ್ಳಿ ಮತ್ತು ಅನಗೊಂಡಹಳ್ಳಿ ಪೊಲೀಸ್ ಠಾಣೆಗಳಲ್ಲಿ ಕ್ವಾರ್ಟರ್ಸಿನ ಕೊರತೆ ಏನಿದೆ, ಆ ಕ್ವಾರ್ಟರ್ಸಿನ ಕೊರತೆಗೆ ನಮ್ಮ ಸ್ಥಳೀಯವಾದಂಥ ಮುಖಂಡರಾದಂಥವರು ಇಲ್ಲೆಲ್ಲ ಗುರುತಿಸಿ ಒಂದೂವರೆ ಎಕರೆ ಜಾಗನ ಗುರುತಿಸಿದ್ದಾರೆ. ಆ ಜಾಗನ ಮುಂದಿನ ದಿನಗಳಲ್ಲಿ ಗೃಹ ಇಲಾಖೆಗೆ ವರ್ಗಾವಣೆ ಮಾಡಿ ಇಲ್ಲೊಂದು ಕ್ವಾರ್ಟರ್ಸಿನ ವ್ಯವಸ್ಥೆನ ಕೂಡ ತಮ್ಮ ಪರವಾಗಿ ಮಾಡಿಕೊಡ್ತೀನಿ ಅಂತ ಬಯಸ್ತಾ ನಮ್ಮ 2 ಮಾತುಗಳು 3 ರೈತರಿಗೆ ವಿತರಣೆ ಮಾಡಿ ಅನಂತರ ಏನು ರೈತರಿಗೆ ಕೊಡಬೇಕಂತ ಬಂದಿದ್ದಾರೆ ರೈತರು. ತಾಯವ್ರನ್ನ ಕದ್ದು ಸರ್ ತಾವೇ ಹಿಡಿದು ಎಲ್ಲ ಹಿಡಿದಿದ್ದೀವಿ, ತಾವು ಅವರಿಗೆ ವಿತರಣೆ ಮಾಡೋಕ್ಕೆ ಬರಬೇಕು ಮತ್ತು ನಮ್ಮ ದಾಯಿ ಪೂಜೆ ಬರೋದಕ್ಕ ಸಾಹೇಬರು ಎಷ್ಟೇ ಕೆಲಸ ನಮಗೆ ಬಂದಿದ್ದಾರೆ ಅದು ತುಂಬ ಸಂತೋಷ. ಸಾಹೇಬ್ರ ಕಡೆಯಿಂದ ಅವ್ರಿಗೆಲ್ಲ ರೈತರುಗಳಿಗೆ ಶರತ್ ಬಚ್ಚೇಗೌಡರು 2ನೇ ಅವಧಿಯಲ್ಲಿ ಶಾಸಕರಾದ ಮೇಲೆ ನಮ್ಮ ತಾಲೂಕಲ್ಲಿ 6 ಸ್ಟೇಷನ್ ಇದೆ, ಇದೆಯೇ ಇಲ್ಲ ಅಂತ ಗೊತ್ತಾಗ್ತಲ್ಲ ಜನಕ್ಕೆ. ಹಿಂದೆ ಇದ್ದ ಅವಧಿಗೆ ಇಲ್ಲಿರೋ ಈಗಿರೋ ಅವಧಿಗೆ ಮೊದಲು ದಿನ ನಾವು ಸ್ಟೇಷನಲ್ಲಿ ಬಂದು ನಾವು ಒಂಥರ ನಡ್ಕೋಬೇಕಾಗಿತ್ತು. ಈಗ ಸುಮಾರು ಒಂದು ವರ್ಷದಿಂದ ಸರ್ಕಾರ ಬಂದ ಮೇಲೆ ಶರತ್ ಅವರು 2ನೇ ಸಾರಿ ಶಾಸಕರಾದ ಮೇಲೆ ಪಬ್ಲಿಕ್ಕವರು ನೇರವಾಗಿ ಸ್ಟೇಷನ್ ಬಂದು ಅವ್ರ ಕುಂದುಕೊರತೆಗಳಂತ ಹೇಳೋಂಥ ಪರಿಸ್ಥಿತಿನ ನಡೆಸ್ಕೊಳ್ಳೋಂಥ ಪರಿಸ್ಥಿತಿನ
ಶಾಸಕ ಕೋಟೆ ತಾಲೂಕರ ಪರವಾಗಿ ಮತ್ತೆ ವಿಶೇಷವಾಗಿ ಹನುಮಂಡಳ್ಳಿ ಹೋಬಳಿಯ ಎಲ್ಲ ನಮ್ಮ ಸಮಸ್ತ ನಾಗರಿಕರ ಪರವಾಗಿ ವಿಶೇಷವಾದ ಧನ್ಯವಾದಗಳನ್ನು ನಾನು ಶರತ್ ಬಚ್ಚೇಗೌಡರಿಗೆ ಅರ್ಪಿಸೋದಕ್ಕೆ ತಿಳಿಸ್ತೇನೆ. ಕಾರಣ ಏನಂದ್ರೆ ಈಗ ಸಾರ್ವಜನಿಕರು ನೇರವಾಗಿ ಸ್ಟೇಷನ್ಗೆ ಬಂದು ಅವರ ಕುಂದುಕೊರತೆಗಳು ಹೇಳುವಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಹಿಂದೆ ಇರಲಿಲ್ಲ, ಈ ತರ ಪರಿಸ್ಥಿತಿ ಹಿಂದೆ ಇರಲಿಲ್ಲ. ಯಾವ್ದಾರ ಒಂದು ನಿದರ್ಶನ ಇದ್ರೆ ಹೇಳ್ರಿ. ಅದಕ್ಕೆ ನಾನು ಮತ್ತೊಮ್ಮೆ ಶರತ್ ಬಚ್ಚೇಗೌಡರಿಗೆ ಮತ್ತೆ ತಾಳೂಕಿನ ಎಲ್ಲ ಪೊಲೀಸ್ ಇಲಾಖೆಗೆ ವಂದಿಸುತ್ತಾ, ವಿಶೇಷವಾಗಿ ಈ ದಿವಸ ನಮ್ಮ ಸುಂದರ್ ಸರ್ ಅವರು ಬಹಳ ಅಚ್ಚುಕಟ್ಟಾಗಿ ಈ ಸರ್ಕಲ್ಲು ಈ ಸ್ಟೇಷನ್ನ ಇಟ್ಕೊಂಡಿದ್ದಾರೆ. ಇದು ಇವತ್ತಿಗೆ ನಿಲ್ಲಬಾರದು ಸುಂದರ್ ಸರ್ ಅವರು, ಯಾಕೆಂದ್ರೆ ಆರಂಭ ಶುರುವತ್ತು ಆಗೋದು ಬೇಡ. ಅದನ್ನು ದಯವಿಟ್ಟು ನಾನು ಅವರು ನನ್ನ ತಪ್ಪಾಗಿ ತಿಳ್ಕೊಂಡ್ರೆ ಪರವಾಗಿಲ್ಲ. ಈಗೇನು ಅವರು ಕಾರ್ಯ ಮಾಡ್ತಾ ಇದ್ದಾರೆ ನಿಮ್ಮ ನಮ್ಮ ಸಿಬ್ಬಂದಿ ಇದು ಪೊಲೀಸ್ ಸಿಬ್ಬಂದಿ ಮತ್ತೆ ಸುಂದರ್ ಸರ್ ಅವರು ಇದನ್ನ ಅವ್ರು ಇಲ್ಲಿರೋ ತನಕನು ಮಾದರಿಯಾಗಿ ಈ ಸ್ಟೇಷನ್ ಇಡಬೇಕಂತೇಳಿ ಅವರಲ್ಲಿ ನಾನು ಸುಂದರ್ ಸರ್ ಅವರು ಮನವಿ ಮಾಡುತ್ತಾ, ಈ ಕಾರ್ಯಕ್ರಮ ವಿಶೇಷವಾಗಿ ನಮ್ಮನ್ನೆಲ್ಲರನ್ನೂ